ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಪಠ್ಯ ಪರಿಷ್ಕರಣೆ ಫೈಟ್ ರೋಹಿತ್ ಚಕ್ರತೀರ್ಥ ಸಮಿತಿ ಎಡವಟ್ಟು ಸರಿಪಡಿಸಲು ಮತ್ತೊಂದು ಸಮಿತಿ ಎಸ್ ನೋಡಿ ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆಯ ಫೈಟ್ ಯಾವ ರೀತಿಯಾಗಿ ನಡೆಯತಾ ಇದೆ ಅಂತ ಹೇಳಿ ಗಮನಿಸುತ್ತಾ ಇದೀವಿ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಒಂದು ವಿಚಾರ ರೋಹಿತ್ ಚಕ್ರತೀರ್ಥ ಸಮಿತಿ ಎಡವಟ್ಟನ್ನ ಸರಿಪಡಿಸಲು ಮತ್ತೊಂದು ಸಮಿತಿ सीएम सूचनेयंते पठ्यद एडवट्टु तिद्दलु शिक्षण इलाके मुंदागिदे चक्रतीर्थ समितिय तप्पन्न तिद्दलु मत्तोंदु समितियन्न रचने होस समितियल्लि चिंतकरु साहितिगळिगे मणे हाकद शिक्षण इलाके नोडि ई समितियल्लू कूड मत्तोंदु एडवट्टु अंद्रे होस समितियल्लि चिंतकरु साहितिगळिगे मणे हाकिल्ल शिक्षण इलाके तज्ञ शिक्षकर नेतृत्वदल्लिये तप्पुगळन्नु सरिपडिसलु ತೀರ್ಮಾನವನ್ನ ಮಾಡಲಾಗಿದೆ ನಾವು ಗಮನಿಸಿದ್ವಿ ರಾಜ್ಯಾದ್ಯಂತಲೂ ಕೂಡ ರೋಹಿತ್ ಚಕ್ರತೀರ್ಥ ಅವರ ವಿರುದ್ಧವಾಗಿ ಎಷ್ಟೊಂದು ಆಕ್ರೋಶ ವ್ಯಕ್ತವಾಯಿತು ಜೊತೆಗೆ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರ ವಿರುದ್ಧವಾಗಿಯೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಯಿತು ಅದಾದ ನಂತರ ರೋಹಿತ್ ಚಕ್ರತೀರ್ಥ ಸಮಿತಿ ಎಡವಟ್ಟನ್ನ ಸರಿಪಡಿಸಲು ಈಗ ಮತ್ತೊಂದು ಸಮಿತಿಯ ರಚನೆಗೆ ಮುಂದಾಗಿದೆ ಸಿಎಂ ಸೂಚನೆಯಂತೆ ಪಠ್ಯದ ಎಡವಟ್ಟು ತಿದ್ದಲು ಈಗ ಶಿಕ್ಷಣ ಇಲಾಖೆ ಮುಂದಾಗಿರುವುದು ಚಕ್ರತೀರ್ಥ ಸಮಿತಿಯ ತಪ್ಪನ್ನ ತಿದ್ದಲು ಮತ್ತೊಂದು ಸಮಿತಿ ರಚನೆ ಮಾಡಲಾಗ್ತಾ ಇದೆ ಇನ್ನು ಹೊಸ ಸಮಿತಿಯಲ್ಲಿ ಚಿಂತಕರು ಸಾಹಿತಿಗಳಿಗೆ ಶಿಕ್ಷಣ ಇಲಾಖೆ ಮಣೆ ಹಾಕಿಲ್ಲ ಪರಿಷ್ಕರಣೆ ಆಗಿರುವಂತ ಬುಕ್ ಅದನ್ನೇ ನಾವು ತಗೊಂಡಿದ್ವಿ ಈಗ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅದನ್ನ ನಾವು ಏನು ಯಾವುದೇ ಮಾಡಬೇಕಾದಿಲ್ಲ ಯಾಕೆಂದ್ರೆ ಒಂದ್ಸರಿ ಇದ್ದಿದ್ದು ಅದನ್ನ ಮತ್ತೆ ಹಾಕೋದಕ್ಕೆ ಏನು ಸಮಸ್ಯೆ ಇಲ್ಲ ಯಾವುದೇ ತರದ ಸಮಿತಿ ಮಾಡಲ್ಲ ಶಿಕ್ಷಣ ಇಲಾಖೆಯ ಡೈರೆಕ್ಟಿನ ಅಧಿಕಾರಿ ಕಮಿಟಿ ಅವರು ಮತ್ತು ಡೈರೆಕ್ಟ್ ನಾವು ಇಬ್ರು ಸೇರ್ಕೊಂಡಿಲ್ಲ ಬಸವಣ್ಣವರ ವಿಷಯದಲ್ಲಿ ಮಾತ್ರ ಸ್ವಾಮಿಗಳ ಸಲಹೆ ತಗೊಳ್ಳೋದು ಯಾಕೆಂದ್ರೆ ಸ್ವಾಮೀಜಿಯವರು ಮೊದಲು ನಾವು ಅನ್ಕೊಂಡಿದ್ದೇನೋ ಬರ್ಗೂರು ರಾಮಚಂದ್ರಪ್ಪ ಅವ್ರು ತಾಂಬಿಡ್ತೀವಿ ಅದನ್ನೇ ಹಾಕ್ತೀವಿ ಏಕೆ ಪರಿಷ್ಕರಣೆ ಹಾಕಿದ್ದಂತ ಬಸವಣ್ಣವ್ರದನ್ನೇ ತಗೊಂತೀವಿ ನಾವು ಅನ್ಕೊಂಡಿದ್ವಿ ಯಾಕೆಂದ್ರೆ ಅದನ್ನ ಎಲ್ಲರೂ ಒಪ್ಪಿದ್ರು ಅಂತ ಕಳೆದ 4-5 ವರ್ಷ ಅದನ್ನ ಒಪ್ಪಿದ್ರು ಈಗ ಸ್ವಾಮೀಜಿಯವರು ಹೇಳ್ತಿರೋದು ರೋಹಿತ್ ಚಕ್ರತೀರ್ಥನ ಪರಿಷ್ಕರಣೆ ಎಲ್ಲ ಆಗಿರ್ಬೋದು ಬರ್ಗೂರು ರಾಮಚಂದ್ರಪ್ಪ ಏನೂ ವ್ಯತ್ಯಾಸ ಇಲ್ಲ ಅವೆರಡೂ ತಪ್ಪೆ ಅದರಿಂದ ಬೇರೆ ಹಾಕಿ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಅವ್ರ ಸಲಹೆಯನ್ನ ತಗೊಂಡು ಬಂದೆ ಯಾವುದಾದ್ರು ಪರಿಷ್ಕರಣೆ ಆಗಿರುವಂತ ಬುಕ್ ಅದನ್ನೇ ನಾವು ತಗೊಂತೀವಿ ಈಗ ಅಂಬೇಡ್ಕರ್ ಗಮನಿಸ್ತಾ ಇದೀವಿ ರಾಜ್ಯದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಪಠ್ಯ ಪರಿಷ್ಕರಣೆಯ ವಿಚಾರ ಪಠ್ಯವನ್ನ ಸರಿಪಡಿಸಲು ಮತ್ತೊಂದು ಸಮಿತಿ ರಚನೆಗೆ ಈಗ ಶಿಕ್ಷಣ ಇಲಾಖೆ ಮುಂದಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಪಠ್ಯ ಪರಿಷ್ಕರಣೆಯ ವಿಚಾರ ಎಷ್ಟರ ಮಟ್ಟಿಗೆ ವಿವಾದ ಬುಗಿಲೆದ್ದಿತ್ತು ಜೊತೆಗೆ ಆಕ್ರೋಶ ವ್ಯಕ್ತವಾಯಿತು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ ಈಗ ಪಠ್ಯವನ್ನ ಸರಿಪಡಿಸಲು ಮತ್ತೊಂದು ಸಮಿತಿಯ ರಚನೆಗೆ ಮುಂದಾಗಿದೆ ಶಿಕ್ಷಣ ಇಲಾಖೆ